ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಇಲ್ಲಿವರೆಗೆ ಲೆಕ್ಕ ಸಿಕ್ಕಿರುವ ಪ್ರಕಾರ ನಡೆಸಿರ್ತಕ್ಕಂಥ ಹಣದ ವಹಿವಾಟು ಎಪ್ಪತ್ತು ಲಕ್ಷ ರೂಪಾಯಿ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ವಹಿವಾಟು ನಡೆಸಿದ್ದಾರೆ ಇಲ್ಲಿವರೆಗೆ ದರ್ಶನ್ ಅಂತಕ್ಕಂಥ ಈ ಎಪ್ಪತ್ತು ಲಕ್ಷದಲ್ಲಿ ಶವ ಸಾಗಾಟಕ್ಕೆ ಲಕ್ಷ ಶವ ಸಾಗಾಟ ಮಾಡಿ ವಿಲೇವಾರಿ ಮಾಡೋದಕ್ಕೆ ಮೂವತ್ತು ಲಕ್ಷ ಇದರ ಜೊತೆಗೆ ಸ್ನೇಹಿತ ಮೋಹನ್ ಅನ್ನುವ ವ್ಯಕ್ತಿಯ ಬಳಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ದಾರೆ ದರ್ಶನ್ ಹಾಗಾದ್ರೆ ಈ ಎಪ್ಪತ್ತು ಲಕ್ಷದಲ್ಲಿ ಯಾರಿಗೆ ಎಷ್ಟು ಹಣ ಹೋಗಿದೆ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೆಚ್ಚು ಕಡಿಮೆ ಎಪ್ಪತ್ತು ಲಕ್ಷ ರೆಡಿ ಮಾಡಿ ಇಟ್ಕೊಂಡಿದ್ರು ದರ್ಶನ್ ಈ ಪ್ರಕರಣದಲ್ಲಿ ಇದೆಲ್ಲದಕ್ಕೂ ಸೇರಿದಂತೆ ತನ್ನ ಹೆಸರು ಎಲ್ಲೂ ಹೊರಗೆ ಬರಬಾರ್ದು ಶವದ ವಿಲೇವಾರಿ ಆಗಬೇಕು ಶವದ ಗುರುತು ಸಿಗಬಾರ್ದು ಈ ಥರ ಪ್ಲ್ಯಾನ್ ಮಾಡಿ ಒಟ್ಟು ಎಪ್ಪತ್ತು ಲಕ್ಷ ರೂಪಾಯಿ ರೆಡಿ ಮಾಡ್ಕೊತಾರೆ ಅವ್ರಿಗೆ ಗೊತ್ತಿತ್ತು ಇಂಥ ಕೇಸ್ಗಳಲ್ಲಿ ಇಷ್ಟು ದುಡ್ಡನ್ನು ಖರ್ಚು ಮಾಡಲೇಬೇಕಾಗುತ್ತೆ ಅಂತ ಹಾಗಾಗಿ ಸಾಲ ಮಾಡಿ ಕ್ಯಾಶನ್ನು ತಂದು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಎಪ್ಪತ್ತು ಲಕ್ಷ ರೂಪಾಯಿ ಒಂದಲ್ಲ ಎರಡಲ್ಲ ಎಪ್ಪತ್ತು ಲಕ್ಷ ಒಂದು ಕೊಲೆ ಪ್ರಕರಣದಲ್ಲಿ ಎಪ್ಪತ್ತು ಲಕ್ಷ ಖರ್ಚು ಮಾಡೋದಕ್ಕೆ ದರ್ಶನ್ ಅವರು ರೆಡಿಯಾಗಿದ್ದರು ಬಟ್ ಅದು ಕಂಪ್ಲೀಟ್ ಖರ್ಚಾಗಿಲ್ಲ ನಾವು ಲೆಕ್ಕ ಕೊಡ್ತೀವಿ ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಹೋಗಿದೆ ಅಂತ ಆದರೆ ಎಪ್ಪತ್ತು ಲಕ್ಷ ರೂಪಾಯಿ ತಂದು ಇಟ್ಕೊಂಡಿದ್ರು ದರ್ಶನ್ ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡನ್ನು ಕೊಟ್ಟಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ ಒಂದೊಂದಾಗಿ ಡೀಟೇಲ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ದರ್ಶನ್ ಹೆಸರನ್ನ ಹೇಳದಿರಲು ಮೂವತ್ತು ಲಕ್ಷ ರೂಪಾಯಿ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ದರ್ಶನ್ ಹೆಸರು ಹೊರಗೆ ಬರಬಾರದು ಅಂತ ಅದಕ್ಕೆ ಮೂವತ್ತು ಲಕ್ಷ ರೂಪಾಯಿ ದರ್ಶನ್ ಕೊಟ್ಟಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಆದರೂ ಏನು ಪ್ರಯೋಜನ ಆಯ್ತು ಹೆಸರು ಬಂದಾಯ್ತು ಮನೆಯಲ್ಲೂ ಕೂಡ ನಲವತ್ತು ಲಕ್ಷ ರೂಪಾಯಿ ತಂದಿಟ್ಕೊಂಡಿದ್ರು ದರ್ಶನ್ ಅದೇ ಆ ಮೋಹನ್ ಅಂತಕ್ಕಂಥವ್ರ ತರ ಇಸ್ಕೊಂಡಿದ್ರಲ್ಲ ಸಾಲ ನಲವತ್ತು ಲಕ್ಷ ಅದನ್ನು ಮನೆಯಲ್ಲಿ ತಂದಿಟ್ಕೊಂಡಿದ್ರು ಮೋಹನ್ ರಾಜ್ ಅನ್ನುವಂತಹ ವ್ಯಕ್ತಿಯ ಬಳಿ ಲಕ್ಷವನ್ನು ಪಡೆದಿದ್ದರು ದರ್ಶನ್ ನಲ್ವತ್ತು ಲಕ್ಷ ಅದು ಜೊತೆಗೆ ಇವರ ಹತ್ರ ಒಂದು ಮೂವತ್ತು ಲಕ್ಷ ಎಪ್ಪತ್ತು ಲಕ್ಷ ರೂಪಾಯಿ ಇವರ ಹತ್ರ ಇತ್ತು ದರ್ಶನ್ ಬೆಡ್ರೂಮ್ನಲ್ಲಿ ನಲ್ಲಿ ಈ ಹಣವನ್ನು ಇಟ್ಕೊಂಡಿದ್ರು ಮೊನ್ನೆ ಬೆಡ್ರೂಮನ್ನು ತಲಾಶ್ ಮಾಡಿದ್ರಲ್ಲ ಅವ್ರ ಮನೆಯಲ್ಲಿ ಅವಾಗ ಸಿಕ್ಕಿರ್ತಕ್ಕಂಥ ಹಣ ನಲ್ವತ್ತು ಲಕ್ಷ ರೂಪಾಯಿ ಅವರ ಬೆಡ್ರೂಮ್ನಲ್ಲಿ ನಲ್ಲಿ ಇಟ್ಕೊಂಡಿದ್ರು ಎಲ್ಲಿತ್ತು ದುಡ್ಡು ಅಂತಂದ್ರೆ ಮೋಹನ್ ರಾಜ್ ಅವರ ಹತ್ರ ಇಸ್ಕೊಂಡಿದ್ರು ಅಂತಕ್ಕಂಥ ಮಾಹಿತಿ ಇದೆ ಇನ್ನು ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇದ್ದ ರೂಮ್ನಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಇದು ಯಾರಿಗೆ ಇದು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಮೂರು ಲಕ್ಷ ರೂಪಾಯಿ ಅವ್ರಿಗೇನಾದರೂ ಅನುಮಾನ ಬಂದಿತ್ತ ಅಂತ ಸದ್ಯಕ್ಕೆ ನಾನು ಹೊರಗೆ ಬರೋಲ್ಲ ಅಂತ ತಮ್ಮ ಕಾಸ್ಟ್ಯೂಮರ್ಗೆ ಹೇಳಿಬಿಟ್ಟು ಇದನ್ನ ಹೆಂಡತಿಗೆ ತಲುಪಿಸ್ಬಿಡು ಅಂತ ಹೇಳಿದ್ರಂತೆ ಮೂರು ಲಕ್ಷ ರೂಪಾಯಿ ಆ ಕಾಸ್ಟ್ಯೂಮರ್ ಏನು ಮಾಡಿದ ಮೇಕಪ್ ಮ್ಯಾನು ಅದನ್ನು ಮೂರು ಲಕ್ಷ ರೂಪಾಯಿನ ವಿಜಯಲಕ್ಷ್ಮಿಗೆ ತಲುಪಿಸಿದಾನೆ ಅಲ್ಲಿಂದ ಆಮೇಲೆ ಪೊಲೀಸರು ಅದನ್ನು ರಿಕವರಿ ಮಾಡಿಕೊಂಡ್ರು ಅದು ಬೇರೆ ವಿಚಾರ ಇನ್ನು ಪ್ರದೋಷ್ ಮೂಲಕ ಎ ಫೋರ್ಟೀನ್ ಪ್ರದೋಷ್ ಮೂಲಕ ಮೂವತ್ತು ಲಕ್ಷ ರೂಪಾಯಿ ಹಂಚಿಕೆ ಆಗುತ್ತೆ ಬೆಂಗಳೂರಿನ ಜೆ ಪಿ ನಗರ ಮೂಲದ ವ್ಯಕ್ತಿ ಪ್ರದೋಷ್ ಆರೋಪಿ ನಂಬರ್ ಹದಿನಾಲ್ಕು ಕೊಲೆ ಕೇಸನ್ನು ಮುಚ್ಚಾಕೋದಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪಡಿತಾನೆ ಈತ ಮೂವತ್ತು ಲಕ್ಷ ರೂಪಾಯಿ ಈ ಮೂವತ್ತು ಲಕ್ಷ ರೂಪಾಯಿ ತಾನು ಪಡ್ಕೊಂಡು ಅದರಲ್ಲಿ ಹದಿನೈದು ಲಕ್ಷವನ್ನು ಹಂಚಿದ್ದಾನೆ ಮೂವತ್ತು ಲಕ್ಷದಲ್ಲಿ ಹದಿನೈದು ಲಕ್ಷವನ್ನು ಹಂಚಿದ್ದಾನೆ ಹೆಣವನ್ನು ಸಾಗಿಸೋದಕ್ಕೆ ಎ ಫಿಫ್ಟೀನ್ ಆರೋಪಿ ನಂಬರ್ ಹದಿನೈದು ಕಾರ್ತಿಕ್ ಮುಖಾಂತರ ಈ ಹದಿನೈದು ಲಕ್ಷವನ್ನು ಹಂಚಿದಾನೆ ದರ್ಶನ ಹತ್ರ ಮೂವತ್ತು ಲಕ್ಷ ಇಸ್ಕೊಂಡು ಪ್ರದೂಷ್ ಹದಿನೈದು ಲಕ್ಷ ತನ್ನ ಹತ್ರ ಇಟ್ಕೊಂಡು ಇನ್ನು ಹದಿನೈದು ಲಕ್ಷ ರೂಪಾಯಿ ಹಂಚಿದಾನೆ ಯಾರಿಗೆ ಅಂತ ಕೂಡ ನೋಡ್ಬೇಕಲ್ಲ ಹದಿನೈದು ಲಕ್ಷ ಯಾರ್ಯಾರಿಗೋಯ್ತು ಅಂತ ಕೇಶವಮೂರ್ತಿ ಅಂತಕ್ಕಂಥ ವ್ಯಕ್ತಿಗೆ ಐದು ಲಕ್ಷ ಈತ ಬೆಂಗಳೂರಿನ ಗಿರಿನಗರ ಮೂಲದ ವ್ಯಕ್ತಿ ಕೇಶವಮೂರ್ತಿ ಯಾತಕ್ಕೆ ಕೊಟ್ಟರು ಐದು ಲಕ್ಷ ಹೆಣ ಸಾಗಿಸೋದಕ್ಕೆ ಹೆಣ ಸಾಗಿಸೋದಕ್ಕೆ ಐದು ಲಕ್ಷ ರೂಪಾಯಿಯನ್ನು ಪಡ್ಕೊಂಡಿರ್ತಾನೆ ಕೇಶವಮೂರ್ತಿ ಅಷ್ಟೇ ಅಲ್ಲ ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗಿದ್ದ ಬಿಗಿನಿಂಗಲ್ಲಿ ಅದೇ ಹಣಕಾಸು ವ್ಯವಹಾರದಲ್ಲಿ ಒಂದು ಕೊಲೆ ಆಗೋಗಿದೆ ಸಾರ್ ಅಂತ ಹೋಗಿದ್ರಲ್ಲ ಆ ಕೇಸಿನಲ್ಲಿ ಸರೆಂಡರ್ ಕೂಡ ಆಗಿದ್ದ ಜೊತೆಗೆ ಈತನ ಹಿನ್ನೆಲೆ ಕ್ರಿಮಿನಲ್ ಹಿನ್ನೆಲೆ ಇದೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ವ್ಯಕ್ತಿ ಈ ಕೇಶವ ಮೂರ್ತಿ ಅಂತಕ್ಕಂಥದ್ದು ಗೊತ್ತಾಗಿದೆ ಇವನಿಗೆ ಐದು ಲಕ್ಷ ಹೋಗಿದೆ ಓಕೆ ಇವನು ಐದು ಲಕ್ಷ ಆಯ್ತಲ್ಲ ಇನ್ಯಾರಿಗೆ ಎ ಸೆವೆಂಟೀನ್ ಆರೋಪಿ ನಂಬರ್ ಹದಿನೇಳು ನಿಖಿಲ್ ನಾಯಕ್ ಇವನಿಗೆ ಐದು ಲಕ್ಷ ಹೋಗಿದೆ ಬೆಂಗಳೂರಿನ ಕೆಂಬತ್ತಳ್ಳಿ ಮೂಲದ ನಿಖಿಲ್ ನಾಯಕ್ ಈತ ಬೆಂಗಳೂರಿನ ಕೆಂಬತ್ತಳ್ಳಿ ಮೂಲದ ನಿಖಿಲ್ ನಾಯಕ್ ಈತ ಕೂಡ ಹೆಣ ಸಾಕ್ಸೋದಕ್ಕೆ ಐದು ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿದ್ದ ಈತ ಕೂಡ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದ ನಿಖಿಲ್ ನಾಯಕ್ ಶವ ಸಾಕ್ಸೋದು ಮತ್ತು ಸರೆಂಡರ್ ಆಗೋದು ಈತ ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿ ನಿಖಿಲ್ ನಾಯಕ್ ಅಂದರೆ ಇವ್ರದೆಲ್ಲ ಒಂದು ಗುಂಪು ಗ್ರೂಪ್ ಇವ್ರದ್ದು ದುಡ್ಡಿಸ್ಕೊಳ್ಳೋದು ಈ ಥರ ಶವ ಸಾಗಾಟ ಮಾಡೋದು ಸರೆಂಡರ್ ಆಗೋದು ಓಕೆ ಇನ್ಯಾರು ಹೋಯಿತು ಐದು ಲಕ್ಷ ಎ ಫೋರ್ ರಾಘವೇಂದ್ರ ಅದೇ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇವನಿಗೆ ಐದು ಲಕ್ಷ ಹೋಗಿತ್ತು ಯಾತಕ್ಕೆ ಕಿಡ್ನ್ಯಾಪ್ ಮಾಡಿ ಕರ್ಕಂಬರಕ್ಕೆ ಚಿತ್ರದುರ್ಗ ಮೂಲದ ಐದು ರಾಘವೇಂದ್ರಗೆ ಐದು ಲಕ್ಷ ಹೋಗಿತ್ತು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಯ್ತ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ತಂದಿದ್ದ ರಾಘವೇಂದ್ರ ಇದರಲ್ಲಿ ಇಬ್ಬರತ್ರ ದುಡ್ಡನ್ನ ದುಡ್ಡನ್ನು ರಿಕವರ್ ಮಾಡಿದ್ದಾರೆ ಪೊಲೀಸರು ಈ ನಿಖಿಲ್ ನಾಯಕ್ ಹತ್ರ ಇನ್ನೂ ರಿಕವರಿ ಮಾಡೋದಕ್ಕಾಗಿಲ್ಲ ಇನ್ನು ರಿಕವರಿ ಮಾಡಬೇಕು ಎಲ್ಲ ಹಣವನ್ನು ರಿಕವರಿ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಚಿಲ್ಲರೆ ಎಲ್ಲ ಖರ್ಚು ಪರ್ಚು ಆಗಿತ್ತು ಅಂತ ಅನ್ಸುತ್ತೆ ಉಳಿದಿರೋ ದುಡ್ಡನ್ನು ಮಾಡ್ಕೊಂಡಿದ್ದಾರೆ ಹಾಗಾಗಿ ಈಗ ಒಟ್ಟಾರೆ ದರ್ಶನ್ ಎಪ್ಪತ್ತು ಲಕ್ಷವನ್ನು ಹೊಂದಿಸಿದ್ರಲ್ಲಿ ನಲವತ್ತು ಲಕ್ಷ ಆತನ ಬಳಿಯಲ್ಲೇ ಇತ್ತು ಮೂವತ್ತು ಲಕ್ಷವನ್ನು ಕೊಟ್ಟಿದ್ದ ಪ್ರದೋಷ್ ಮೂವತ್ತು ಲಕ್ಷ ಇಟ್ಕೊಂಡು ಮೂವತ್ತರಲ್ಲಿ ಹದಿನೈದು ಲಕ್ಷ ಇಟ್ಕೊಂಡು ಇನ್ನು ಹದಿನೈದು ಲಕ್ಷವನ್ನು ಮೂರು ಜನರಿಗೆ ಹಂಚಿದ್ದಾನೆ ಕೇಶವಮೂರ್ತಿಗೆ ಐದು ಲಕ್ಷ ನಿಖಿಲ್ ನಾಯಕ್ ಐದು ಲಕ್ಷ ರಾಘವೇಂದ್ರಗೆ ಐದು ಲಕ್ಷ ರೂಪಾಯಿ ಇವೆಲ್ಲ ರಿಮ್ಯಾಂಡ್ ಕಾಪಿಯಲ್ಲಿ ಇರ್ತಕ್ಕಂಥ ಮಾಹಿತಿ ಸುಮ್ ಸುಮ್ಮನೆ ಕೊಟ್ಟಿರ್ತಕ್ಕಂಥದ್ದಲ್ಲ ಈ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಕಂಟಕವನ್ನು ತಂದೊಡ್ಡುತ್ತೆ ಅಂದರೆ ಸಾಕ್ಷಿ ನಾಶಕ್ಕೆ ಹಣಬಲವನ್ನು ಉಪಯೋಗಿಸಿದ್ದಾರೆ ಏನ್ ಸಾಕ್ಷ್ಯನಾಶ ಹಣ ವಿಲೇವ ಹೆಣವನ್ನ ವಿಲೇವಾರಿ ಮಾಡೋದೇ ಸಾಕ್ಷ್ಯನಾಶ ನಾಶ ಗುರುತ್ ಇದ್ದಂಗೆ ಯಾರಿಗೂ ಗೊತ್ತಾಗ್ದಿದ್ದಂಗೆ ಈ ರೀತಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳ ಮುರುಳಿ ಈಗ ದರ್ಶನ್ ಬಳಿ ವಶಪಡಿಸ್ಕೊಂಡಿರ್ತಕ್ಕಂಥ ಒಟ್ಟು ಹಣ ಆ ಹಣವನ್ನು ಯಾರ್ಯಾರಿಗೆ ಹಂಚಿಕೆ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಹಂಚಿಕೆ ಮಾಡಿದ್ದಾರೆ ಇವೆಲ್ಲವೂ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಯಾವ ರೀತಿ ಸಂಕಷ್ಟವನ್ನ ತಂದೊಡ್ಡಬಹುದು ಅಂತ ಖಂಡಿತವಾಗಿ ಅವರಿಂದ ಏನಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಪ್ಪತ್ತು ಲಕ್ಷ ಹಣವನ್ನು ಕಾಮಾಕ್ಷಿಪಾಳೆ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅದರಲ್ಲಿ ಮೂವತ್ತು ಲಕ್ಷ ಹಣ ಏನಿತ್ತು ಅದನ್ನು ಪ್ರದರ್ಶನ ಬಳಿಯಲ್ಲಿ ಪಡ್ಕೊಂಡಿರೋಂಥದ್ದು ಆ ಪ್ರದರ್ಶನ ಬಳಿಯಲ್ಲಿ ಪಡ್ಕೊಂಡಂತ ಹಣ ಅಂತ ಲೆಕ್ಕ ಹಾಕ್ತಾ ಅವರು ಎ ಸೆವೆಂಟೀನ್ ನಿಖಿಲ್ ನಾಯಕು ಕೇಶವಮೂರ್ತಿ ಜೊತೆಗೆ ಕಪ್ಪೆ ಕಾರ್ತಿಕ ಕಪ್ಪೆ ಈ ಮೂರು ಜನ ಆರೋಪಿಗಳೇನಿದ್ರು ಆ ಆರೋಪಿಗಳಿಗೆ ಹಣವನ್ನು ಸಾಗಿಸಲಿಕ್ಕೆ ಕೊಟ್ಟಂಥ ಹಣ ಏನಿತ್ತು ಹಣವನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅದು ಪ್ರದರ್ಶನ ಲೆಕ್ಕಕ್ಕೆ ಸೇರಿಸ್ಕೊಂಡಿದ್ದಾರೆ ಟೋಟಲ್ ಮೂವತ್ತು ಲಕ್ಷ ಅದಾದ ನಂತರ ಇನ್ನೂ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ಅದು ದರ್ಶನ್ ಅವರ ಮನೆಯಲ್ಲಿ ವಶಕ್ಕೆ ಪಡ್ಕೊಂಡಿರುವಂಥದ್ದು ಜೊತೆಗೆ ಇನ್ನೂ ಮೂರು ಲಕ್ಷ ಹಣ ಏನಿತ್ತು ಅದು ರ್ಯಾಡಿಸನ್ ಬ್ಲೂಗೆ ಅವರು ಅಂದರೆ ಬೆ ಏನು ಬೆಂಗಳೂರಿನಿಂದ ಅವರು ಮೈಸೂರಿಗೆ ಹೋಗೋ ಸಂದರ್ಭದಲ್ಲಿ ಮೂರು ಲಕ್ಷ ನಗದು ಹಣವನ್ನು ತೆಗೆದುಕೊಂಡು ಹೋಗಿದ್ರು ಯಾವಾಗ ಪೊಲೀಸರು ಅವರನ್ನು ಬಂಧನಕ್ಕೆ ಒಳಪಡಿಸ್ತಾರೆ ಅಂತ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಆ ಹಣವನ್ನು ಅವರ ವೈಯಕ್ತಿಕ ಏನು ಮೇಕಪ್ ಅನ್ನು ಹೇಳ್ತಾರೆ ಮೇಕಪ್ ಅದನ್ನ ವಿಜಯಲಕ್ಷ್ಮಿಗೆ ತಲುಪಿಸ್ಬಿಡ್ಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಹಣವನ್ನ ವಿಜಯಲಕ್ಷ್ಮಿ ಅವರಿಗೆ ಕೂಡ ಆ ಕೊಟ್ಟಿದ್ರು ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋದು ಯಾವಾಗ ಪೊಲೀಸರು ಕಳೆದ ಎರಡು ದಿನಗಳ ಹಿಂದೆ ವಿಜಯಲಕ್ಷ್ಮಿಯವರನ್ನ ಕರೆದು ವಿಚಾರಣೆಗೊಳಪಡಿಸ್ತಾರೆ ವಿಚಾರಣೆಗೊಳಪಡಿಸುತ್ತ ಸಂದರ್ಭದಲ್ಲಿ ಆ ಮೂರು ಲಕ್ಷ ಹಣವನ್ನು ಕೂಡ ವಿಜಯಲಕ್ಷ್ಮಿ ಅವರು ವಾಪಸ್ ಕೊಟ್ಟಿದ್ದಾರೆ ಅಂತೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಪೊಲೀಸರೇ ಉಲ್ಲೇಖವನ್ನ ಮಾಡಿರುವಂತಹ ಒಟ್ಟು ನಲವತ್ತು ನಲವತ್ತು ಲಕ್ಷ ಮೋಹನ್ ರಾಜ್ ಅವರ ಬಳಿಯಲ್ಲಿ ಅಂದ್ರೆ ದರ್ಶನ್ ಮೂವತ್ತು ಲಕ್ಷ ಹಣ ಮೊದಲು ಕೊಟ್ಟಿರ್ತಾರೆ ಪ್ರದೇಶಕ್ಕೆ ಅದಾದ ನಂತರ ನಲವತ್ತು ಲಕ್ಷ ಹಣವನ್ನು ಮೋಹನ್ ರಾಜ್ ಬಳಿಯಲ್ಲಿ ಪಡೆದುಕೊಂಡಿರೋದ್ ಈ ಮೋಹನ್ ರಾಜ್ ಯಾರು ಏನು ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋ ಒಂದಷ್ಟು ಪ್ರಯತ್ನಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಯಾವಾಗ ಮೋಹನ್ ರಾಜ್ ಹೆಸರು ಹೊರಗಡೆ ಬಂತು ಹೊರಗಡೆ ಬಂದ ತಕ್ಷಣವೇ ಅವರು ಇಡೀ ಪ್ರಕರಣವನ್ನು ಅದರಿಂದ ಮರೆಮಾಚಿರಲಿಕ್ಕೆ ಅಥವಾ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಅವರು ಯಾವುದೇ ರೀತಿಯ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು ಅಂದರೆ ಶಾಸಕರೊಬ್ಬರ ಅತ್ಯಾಪ್ತ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಂದ್ರೆ ಶಾಸಕರೇ ಈ ಹಣವನ್ನು ಏನಾದರೂ ಮೋಹನ್ ರಾಜ್ ಮೂಲಕ ದರ್ಶನ್ಗೆ ಕೊಡ್ಸಿದ್ರ ಅಥವಾ ಮೋಹನ್ ರಾಜೇ ಸ್ವಯಂ ಪ್ರೇರಿತವಾಗಿ ಈ ಹಣವನ್ನು ಇವೆಲ್ಲದರ ಇವೆಲ್ಲದೂ ಕೂಡ ಈಗ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರೋದು ಈ ಮೋಹನ್ ರಾಜ್ ಸಿಕ್ಕದ ಬಳಿಕ ಆ ನಲವತ್ತು ಲಕ್ಷ ರೂಪಾಯಿ ಏನಿತ್ತು ನಲ್ವತ್ತು ಲಕ್ಷದ ಒಂದು ಮೂಲ ಏನಿತ್ತು ಆ ಮೂಲ ಫೈಂಡ್ ಔಟ್ ಆಗಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಈ ಹಣ ಏನಿದಳಕೆ ಆಗಿರತಕ್ಕಂತ ಎಪ್ಪತ್ತು ಲಕ್ಷ ಈ ಹಣದ ಮೂಲವನ್ನ ಬೆನ್ನೆತ್ತಿದ್ದಾರೆ ಇನ್ಫ್ಯಾಕ್ಟ್ ನಿನ್ನೆ ಕೋರ್ಟ್ನಲ್ಲಿ ಇವ್ರನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಈ ವಿಚಾರವನ್ನೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಲೈಟ್ ಮಾಡಿರ್ತಕ್ಕಂಥದ್ದು ಇದ್ರ ಬಗ್ಗೆ ಒಂದಷ್ಟು ತನಿಖೆ ಆಗಬೇಕು ಸರ್ ಈ ಹಣವನ್ನು ಯಾರ್ಯಾರು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಎಲ್ಲಿಂದ ಈ ದುಡ್ಡನ್ನು ಒದಗಿಸಿದ್ರು ಇದೆಲ್ಲವನ್ನ ತನಿಖೆ ಮಾಡೋದಕ್ಕೆ ಎರಡು ದಿನ ಕಸ್ಟಡಿಗೆ ಪಡ್ಕೊಂಡಿರ್ತಕ್ಕಂಥದ್ದು